ರಟ್ಟಿನ ಇಲ್ಲವೆ ಪ್ಲಾಸ್ಟಿಕ್ ತುಂಡುಗಳನ್ನು ಜೋಡಿಸಿ ಆನೆ ಕುದುರೆ ಆಕಾರ ಮಾಡುವ ಆಟಿಕೆಗಳನ್ನು ಅಂಗಡಿಯಿಂದ ಕೊಂಡು ತಂದು ನೀವು ಆಡಿರಬೇಕು. ಆದರೆ ಇಂದು ನಾವು ಒಂದು ಕಾಸು ಖರ್ಚು ಮಾಡಲಾರದೆ ಇಂತಹ ಒಂದು ಪಸಲನ್ನು ಮಾಡುವ. ಮನೆಯಲ್ಲಿ ಅಡಿಗೆಗಾಗಿ ತೆಂಗಿನಕಾಯಿಯನ್ನು ಒಡೆದು ಕೊಬ್ಬರಿ ತೆಗೆದಿಟ್ಟು ಅದರ ಕರಟವನ್ನು ಎಸೆದಿದ್ದನ್ನು ನೀವು ನೋಡಿರಬಹುದು. ಇನ್ನು ಮುಂದೆ ಹಾಗೆ ಮಾಡಬೇಡಿ. ಈ ಚಿಪ್ಪುಗಳನ್ನು ತೆಗೆದಿಡಿ. ಆಟಿಕೆಗಾಗಿ ಒಂದಿಷ್ಟು ಕಣಕ ಹಾಗೂ ತೆಂಗಿನ ಹೊರಕವಚಗಳು ಬೇಕು. ಕಾಯಿ ಒಡೆದಾಗ ನಾಲ್ಕಾರು ದೊಡ್ಡ ದೊಡ್ಡ ತುಂಡುಗಳಾಗಲಿ. ಒಳಗಿನ ಕೊಬ್ಬರಿಯನ್ನು ಚಟ್ನಿಗೆ ಉಪಯೋಗಿಸಿ ಹೊರಭಾಗವನ್ನು ತೆಗೆದುಕೊಳ್ಳಿ. ಈಗ ನಿಮ್ಮ ಗೆಳೆಯ ಗೆಳತಿಯರಿಗೆ ಇದೇ ತುಂಡುಗಳನ್ನು ಜೋಡಿಸಿ ಪೂರ್ಣ ತೆಂಗಿನಕಾಯಿ ಮಾಡಲು ಹೇಳಿ. ಇದು ಒಂದು ಮೋಜನ್ನು ಕೊಡುವ ಪಸಲು. ಮಕ್ಕಳಿಗೆ ಯಾವ ತುಂಡು ಎಲ್ಲಿ ಹೋಗುತ್ತದೆ ಎಂಬುದನ್ನು ತಿಳಿದುಕೊಳ್ಳಬೇಕಾಗುತ್ತದೆ. ಆ ತುಂಡಿಗೆ ಕಣಕ ಇಲ್ಲವೇ ಗ್ಲೂವನ್ನು ಹಚ್ಚಿ ಕೂಡಿಸಬೇಕಾಗುತ್ತದೆ. ಕೆಲ ಸಮಯದ ನಂತರ ಈ ಎಲ್ಲ ತುಂಡುಗಳನ್ನು ಗಟ್ಟಿಯಾಗಿ ಕೂಡಿಸಿ ತೆಂಗಿನಕಾಯಿಯನ್ನು ಮಾಡಲಾಗುತ್ತದೆ. ಇಲ್ಲಿ ಇವಳು ನಾಲ್ಕನೇ ತುಂಡನ್ನು ಗ್ಲೂ ಹಚ್ಚಿ ಕೂಡಿಸಿ ಒಂದು ಪೂರ್ಣ ಕಾಯಿಯನ್ನು ಮಾಡಿ ತೋರಿಸುತ್ತಿದ್ದಾಳೆ. ಇದು ಒಂದು ಖರ್ಚಿಲ್ಲದ ಪಸಲು. ಯಾರು ಬೇಕಾದವರು ಮನೆಯಲ್ಲಿ ಸಾಕಷ್ಟು ವೇಳೆ ಆಡಬಹುದು.